ಕೀರ್ತನೆ 34 ವಾಕ್ಯ 3. ಬನ್ನಿ ಕೊಂಡಾಡುವ ಪ್ರಭು ದೇವನನು, ಘನಪಡಿಸೋಣ ಆತನ ಶ್ರೀನಾಮವನ್ನು. 5ನೇ ವಾಕ್ಯ, ಆತನತ್ತ ತಿರುಗಿದ ಮುಖ ಅರಳುವುದು, ಲಜ್ಜೆಯಿಂದೆಂದಿಗೂ ಕುಂದಿ ಹೋಗದು. ಪ್ರೈಸ್ ದ ಲಾರ್ಡ್. ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್. ಪ್ರಭುವಿನ ನಾಮದಲ್ಲಿ ನಿಮಗೆ ವಂದನೆ. ಬನ್ನಿರಿ, ಪ್ರಭು ದೇವನನ್ನು ಕೊಂಡಾಡೋಣ, ಹರಸೋಣ, ಆಶೀರ್ವಾದ ಬೇಡಿಕೊಳ್ಳೋಣ. ಪ್ರಭುವಿನ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ಬಂಧು ಮಿತ್ರರ ಮೇಲೆ, ಪ್ರಾರ್ಥಿಸುವ ಪ್ರತಿಯೊಬ್ಬರ ಮೇಲೆ. ಕೀರ್ತನೆ 34 ಸುಂದರವಾಗಿ ಪ್ರಭುವಿಗೆ ಸ್ತುತಿ ಸ್ತೋತ್ರ ವಂದನೆ ಸಲ್ಲಿಸುವ ಕೀರ್ತನೆ. 4ನೇ ವಾಕ್ಯ, ಬೇಡಿಕೊಳ್ಳಲು ಕೊಟ್ಟನಾತ ಸದುತ್ತರವನು, ಭಯಭೀತಿಯಿಂದನ್ನು ಮುಕ್ತನಾಗಿಸಿಯನು. ಪ್ರೈಸ್ ದ ಲಾರ್ಡ್. ಪ್ರಭು ನಮ್ಮನ್ನು ಮುಕ್ತನಾಗಿಸಿದ್ದಾನೆ ಭಯ ಭೀತಿಯಿಂದ, ಎಲ್ಲ ಆತಂಕದಿಂದ. ನಮ್ಮ ಜೀವ ಪ್ರಾಣಾತ್ಮ ರಕ್ಷಿಸಿದ್ದಾನೆ. ಇಂದಿನ ಹೊಸ ದಿನವನ್ನು ಕೊಟ್ಟಿರುವ ಪ್ರಭುವಿಗೆ ಸ್ತೋತ್ರ ವಂದನೆ ಆರಾಧನೆ. ಈ ದಿನದಲ್ಲಿ ನಮ್ಮ ಈ ದೇಹದಲ್ಲಿ ಪ್ರಾಣವನ್ನು ಇರಿಸಿದ್ದಾನೆ. ನಮಗೆ ಆರೋಗ್ಯ, ಸೌಖ್ಯ, ವರದಾನ, ಶಾಂತಿ, ಸಮಾಧಾನ ನೀಡಿರುವ ಪ್ರಭುವಿಗೆ ಸ್ತುತಿ ಸ್ತೋತ್ರ. 5ನೇ ವಾಕ್ಯ, ಆತನತ್ತ ತಿರುಗಿದ ಮುಖ ಅರಳುವುದು, ಲಜ್ಜೆ ಹಿಂದೆಂದಿಗೂ ಕುಂದಿ ಹೋಗದು. 6ನೇ ವಾಕ್ಯ, ನಿರ್ಗತಿಕನು ಮೊರೆ ಇಡಲು ಪ್ರಭು ಕಿವಿ ಗೊಟ್ಟನು, ಸರ್ವ ಆಪತ್ತಿನಿಂದ ಮುಕ್ತಗೊಂಡನು. ಇಷ್ಟೊಂದು ಸುಂದರವಾದ ಮಾತುಗಳು. ಬನ್ನಿರಿ, ಯೇಸುನಾಮ ಸ್ಮರಣೆ ಮಾಡೋಣ. ಪ್ರಭುವಿನ ನಾಮದಲ್ಲೇ ನಮಗೆ ರಕ್ಷಣೆಯು, ಪ್ರಭುವಿನ ನಾಮದಲ್ಲೇ ನಮಗೆ ಉದ್ಧಾರವು. ಪ್ರಭುವೇ ನಮಗೆ ಕೋಟೆಯು, ಆಶ್ರಯವು, ದುರ್ಗವು, ಬಂಡೆಯು. 10ನೇ ವಾಕ್ಯ, ಯುವ ಕೇಸರಿಗೆ ಇರಬಹುದು ಹಸಿವು ದಾಹ, ಪ್ರಭುವನ್ನು ಅರಸುವವರಿಗೆ ಇರದು ಒಳಿತಿನ ಅಭಾವ. ಪ್ರೈಸ್ ದ ಲಾರ್ಡ್. ಒಳಿತಿನ ಅಭಾವ ಆಗದು. ಯೇಸು ನಾಮ ಸ್ಮರಣೆ ಮಾಡುತ್ತಿದ್ದೇವೆ ಪ್ರತಿದಿನ. ಎವ್ರಿ ಡೇ ವಿ ಆರ್ ಥ್ಯಾಂಕಿಂಗ್, ಪ್ರೈಸಿಂಗ್. ವಿ ವಿಲ್ ನಾಟ್ ಲ್ಯಾಕ್ ಮರ್ಸಿ, ಕಂಪ್ಯಾಷನ್, ಯೇಸುವಿನ ಕರುಣೆ, ಕೃಪೆ, ದಯೆ ಸದಾಕಾಲ. ಎರಡು ಕರೆಗಳನ್ನು ನಿಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಬನ್ನಿ, ಯೇಸು ನಾಮ ಸ್ಮರಣೆ ಮಾಡೋಣ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಂ, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರೈಸು, ಪ್ರೈಸು ಜೀಸಸ್. ಥ್ಯಾಂಕ್ ಯು ಜೀಸಸ್. ವರ್ಷಿಪ್, ಗ್ಲೋರಿಫೈ. ಯೇಸುವೆ ಸ್ತೋತ್ರ, ಯೇಸುವೆಂದನೆ. ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ, ಯೇಸುವೆ, ಯೇಸುವೆ. ಪ್ರವೇಶ ಕ್ಷಣದಲ್ಲಿ ನಿಮ್ಮ ಆತ್ಮರು ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗನ ಮೇಲೆ, ಮಗಳ ಮೇಲೆ ಇಳಿದು ಬರಲಿ. ಧೈರ್ಯದ ಆತ್ಮ, ಶಕ್ತಿಯ ಆತ್ಮ, ಸೌಖ್ಯದ ಆತ್ಮ ಇಳಿದು ಬರಲಿ. ನಿಮ್ಮ ಆತ್ಮರಿಂದ ಬಲಗೊಳ್ಳುವಂತಾಗಲಿ. ನಿಮ್ಮತ್ತ ತಿರುಗಿದ ಮುಖವು ಅರಳುವುದು, ಲಜ್ಜೆಯಿಂದ ಎಂದಿಗೂ ಕುಂದಿ ಹೋಗದು. ನಿಮ್ಮತ್ತ ತಿರುಗಿಕೊಂಡು ಆಶೀರ್ವಾದ, ವರದಾನ, ಸೌಖ್ಯ ಪಡೆಯುವಂತೆ ಮಾಡಿರಿ. ನಿಮ್ಮ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಮಾರ್ಕನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯದಲ್ಲಿ, ಬತ್ತಿದ ಕೈಯುಳ್ಳವನಿಗೆ ನೀವು ಹೇಳಿದಿರಿ, ನಿನ್ನ ಕೈಯನ್ನು ಮುಂದೆ ಚಾಚು, ಅವನು ಚಾಚಿದನು, ಗುಣಮುಖನಾದನು. ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬರ ಮೇಲೆ ನಿಮ್ಮ ಕರೆಗಳನ್ನು ಚಾಚಿರಿ, ಆಶೀರ್ವದಿಸಿರಿ. ಆಲೆಲುಯ, ಆಲೆಲುಯ, ಆಲೆಲುಯ. ಪಿತನ, ಸುತನ, ಪವಿತ್ರಾತ್ಮ ನಾಮದಲ್ಲಿ.